ಸ್ವಕ್ಷೇತ್ರ ಔರಾದ ತಾಲೂಕಿನ ಸಾರ್ವಜನಿಕರ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಜನರ ದೂರುಗಳಿಗೆ ಕ್ಷೇತ್ರದ ಶಾಸಕರು ಹಾಗೂ ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್ ಅವರು ದಿಢೀರ್ ಭೇಟಿ ನೀಡಿದಾಗ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಸಿದ್ಧಾರ್ಥ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಚಿವರು ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ಹಠಾತ್ ಭೇಟಿ ನೀಡಿದ ಸಚಿವ ಪ್ರಭು ಚೌಹಾಣ್ ಬಯಲಾಯಿತು ವೈದ್ಯರ ವೈಯಕ್ತಿಕ ಕ್ಲಿನಿಕಲ್ ಪ್ರಾಕ್ಟೀಸ್ ಸಚಿವರ ಸ್ವಕ್ಷೇತ್ರ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಜನರ ದೂರುಗಳಿಗೆ ಕ್ಷೇತ್ರದ ಶಾಸಕರು ಹಾಗೂ ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್ ಅವರು ದಿಢೀರ್ನೇ ಭೇಟಿ ನೀಡಿದಾಗ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆಸ್ಪತ್ರೆಯ ವೈದ್ಯಾಧಿಕಾರಿ ಸಿದ್ಧಾರ್ಥ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಚಿವರು ತಾವು ಎಲ್ಲಿ ನಾನು ಆಸ್ಪತ್ರೆಗೆ ಬಂದಿದ್ದೇನೆ ಇಲ್ಲಿ ಯಾವ ವೈದ್ಯರು ಕಾಣುತ್ತಿಲ್ಲ ನೀವು ಎಲ್ಲಿ ನಿಮ್ಮ ವಿರುದ್ಧ ನೂರಾರು ದೂರುಗಳು ಬಂದಿವೆ ಯಾರಾದರೂ ಕೇಳಿದರೆ ಅವರ ವಿರುದ್ಧವೇ ಕೇಸ್ ಹಾಕುವುದಾಗಿ ಕೆದರಿಸುತ್ತೀರಿ ಎಂದು ಆಸ್ಪತ್ರೆಗೆ ಬರುವವರು ಹೇಳುತ್ತಿದ್ದಾರೆ ನೀವು ಬರುವುದು ಕೆಲಸ ಮಾಡುವುದಕ್ಕೋ ಅಥವಾ ಬರುವ ರೋಗಿಗಳನ್ನು ಹೆದರಿಸುವುದಕ್ಕೋ ಸರಿಯಾಗಿ ಇಲ್ಲಿ ಕೆಲಸ ಮಾಡುವುದಿದ್ರೆ ಮಾಡಿ ಇಲ್ಲವಾದರೆ ಹೋಗಿ ಇನ್ನು ಮುಂದೆ ನನಗೆ ನಿಮ್ಮ ವಿರುದ್ಧ ಯಾವುದೇ ದೂರು ಬರದಂತೆ ಕೆಲಸ ಮಾಡಿ ಕೆಲಸದಲ್ಲಿ ಯಾವುದೇ ರಾಜಕೀಯ ಮಾಡಿ ನಮ್ಮ ಹೆಸರು ಹಾಳು ಮಾಡಬೇಡಿ ಎಂದು ತರಾಟೆಗೆ ತೆಗೆದುಕೊಂಡ ಸಚಿವ ಪ್ರಭು ಚೌಹಾಣ್ ನಂತರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪಟ್ಟಣದ ಪ್ರಸಿದ್ಧವಾದ ಅಮರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪಟ್ಟಣದ ರಸ್ತೆಗಳು ಕತ್ತಲೆಯಿಂದ ಕೂಡಿದ್ದು ಏನು ಮಾಡುತ್ತಿದ್ದೀರಿ ಬೀದಿ ದೀಪ ಎಲ್ಇಡಿ ಬಲ್ಬ್ ಯಾಕೆ ಹಾಕಿಲ್ಲ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಕೂಡಲೇ ಪಟ್ಟಣದ ಎಲ್ಲಾ ವಿದ್ಯುತ್ ಕಂಬಗಳಿಗೆ ಎಲ್ಇಡಿ ಬಲ್ಬ್ ಹಾಕುವಂತೆ ಆದೇಶ ನೀಡಿದರು हास्पिटल सुविधा इला डाक्टर नानु बंदी अली डाक्टर ऐनपायल नम जन आक्रोश राजकीय ಜನ 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 ಬಂದ್ರೆ ಹೇಳ್ತೀರಿ ನಾವು ಕೇಸ್ ಮಾಡ್ತೀವಿ ಕೇಸ್ ಮಾಡ್ಲಿಕ್ಕೆ ಬರ್ತೀವಿ ಬಂದ್ರಿ ಹೇಳಿ ಹಿಂಗೆ ಹಿಂಗೆ ಹೇಳ್ಬೇಡ್ರಿ ನಾ ಈಗ ಸರಿ ಇಲ್ಲ ನಾವು ತಮ್ಮದು ಒಳ್ಳೆ ಮನುಷ್ಯನ ಮಾಡಿದೀವಿ ನಾವು ಹಿಂಗಾದ್ರೆ ನಾವು ಏನಪ್ಪ ಕೆಲಸ ಮಾಡಬೇಕು ಬೇಡ ಇಚ್ಛೆ ಶಕ್ತಿ ಇದೇ ಇಲ್ಲ ಕಂಪ್ಲೇಂಟ್ ಬರ್ತಾ ಇದೆ ನಿಮ್ಮದು ನೂರು ಕಂಪ್ಲೇಂಟ್ ಇದೆ ಇಲ್ಲಿ ಯಾವ ಡಾಕ್ಟರ್ ಇಲ್ಲ ಇಲ್ಲಿ ಮನೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಡಾಕ್ಟರ್ ಇಲ್ಲ ನೋಡ್ರಿ ಯಾರು ಇಲ್ಲ ಇಲ್ಲಿಪ್ಪ ನಾವು ಬಂದಿದ್ದೀವಿ ಯಾಕೆ ಸುಳ್ಳು ಹೇಳ್ತಾ ಇದ್ರಿ ಸೀಮವಾಗಿ ಸುಳ್ಳು ಹೇಳ್ಬೇಡ್ರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ